ಕಲರ್ಸ್ ಕನ್ನಡ ವಾಹಿನಿಯ ನಮ್ಮನೆಯ ವರಾಣಿ ಧಾರಾವಾಹಿ ಮುಗಿದು ಹೋಗಿದ್ದರೂ ಸಹ ಈಗಲೂ ಜನರು ಈ ಧಾರಾವಾಹಿಯನ್ನು ಮರೆತಿಲ್ಲ. ಅನಿಕೇತ್ ಮೀರಾ ಅಂದರೆ ಈಗಲೂ ಎಲ್ಲರ ಫೇವರೇಟ್ ಜೋಡಿ. ಇವರಿಬ್ಬರನ್ನು ನೋಡುವ ಸಲುವಾಗಿಯೇ ಕಿರುತೆರೆ ವೀಕ್ಷಕರು ನಮ್ಮನೆಯ ವರಾಣಿ ಧಾರಾವಾಹಿ ನೋಡುತ್ತಿದ್ದರು. ಇವರಿಬ್ಬರ ಕೊಳೆಜಗಳ ಪ್ರೀತಿ ಎಲ್ಲವನ್ನೂ ಮೆಚ್ಚಿಕೊಂಡಿದ್ದರು. ಗಂಡ ಹೆಂಡತಿಯಾಗಿ ಇವರಿಬ್ಬರ ಅಭಿನಯ ಬಹಳ ಚೆನ್ನಾಗಿತ್ತು. ಈಗ ಧಾರಾವಾಹಿ ಮುಗಿದಿದ್ದರು ಜನರು ಇವರ ಪಾತ್ರಗಳನ್ನು ಮರೆತಿಲ್ಲ. ಇನ್ನು ಅನಿಕೇತ್ ಮೀರಾ ಪಾತ್ರ ಇಂದಿಗೂ ಎಲ್ಲರ ಫೇವರೇಟ್. ಇವರಿಬ್ಬರನ್ನು ಮತ್ತೊಮ್ಮೆ ಕಿರುತೆರೆಯಲ್ಲಿ ಜೋಡಿಯಾಗಿ ನೋಡುವ ಆಸೆ ಅಭಿಮಾನಿಗಳದು. ಆದರೆ ಮೀರಾ ಪಾತ್ರ ಮಾಡುತ್ತಿದ್ದ ಅಂಕಿತಾ ಅವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅನಿಕೇತ್ ಪಾತ್ರ ಮಾಡುತ್ತಿದ್ದ ದೀಪಕ್ ಗೌಡ ಅವರು ಜೀ ಕನ್ನಡ ವಾಹಿನಿಯ ಶ್ರೀರಸ್ತ ಶುಭ ಮತ್ತು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಇನ್ನು ಧಾರಾವಾಹಿಯಲ್ಲಿ ಅಮ್ಮ ತುಳಸಿಯ ಮುದ್ದಿನ ಮಗ ಸಮರ್ಥ ಪಾತ್ರದಲ್ಲಿ ದೀಪಕ್ ನಟಿಸುತ್ತಿದ್ದಾರೆ. ತುಳಸಿ ಪಾತ್ರದಲ್ಲಿ ಚಂದನವನದ ಖ್ಯಾತ ನಟಿ ಸುಧಾರಾಣಿ ಅವರು ಅಭಿನಯಿಸುತ್ತಿದ್ದಾರೆ. ಸಮರ್ ಸಿರಿ ಎನ್ನುವ ಹುಡುಗಿಯನ್ನು ಪ್ರೀತಿಸುತ್ತಿದ್ದು ಆಕೆಯನ್ನು ಮದುವೆಯಾಗಬೇಕು ಎಂದು ಬಯಸಿದ್ದಾನೆ. ಸಿರಿ ಮನೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇನ್ನು ಸಿರಿ ಸಮರ್ಥ್ ಮನೆಗೆ ಬಂದಾಗ ಸಿರಿಗೆ ಪರಿಚಯವಾಗಿ ಬಾಂಧವ್ಯ ಬೆಳೆಸಿಕೊಂಡಿದ್ದ ತುಳಸಿ ಅಮ್ಮನೇ ಸಮರ್ಥ್ ಅಮ್ಮ ಎಂದು ಗೊತ್ತಾಗಿ ಸಿರಿ ಸಂತೋಷಗೊಂಡಿದ್ದಾಳೆ. ತುಳಸಿ ಕೂಡ ಸಿರಿಯನ್ನು ಸೊಸೆಯಿಂದ ಒಪ್ಪಿಕೊಂಡಿದ್ದಾರೆ. ಆದರೆ ಇಲ್ಲಿ ತುಳಸಿ ಅವರ ಮಾವ ಒಪ್ಪುವುದು ಬಾಕಿ ಇದ್ದು ತಾತ ಮದುವೆಗೆ ಒಪ್ಪದ ಕಾರಣ ತಾನೇ ಮದುವೆ ಆಗುತ್ತಿದ್ದಾನೆ ಸಮರ್ಥ. ಇನ್ನು ಶ್ರೀರಸ್ತ ಶುಭ ಮಸ್ತು ಕತೆ ಹೀಗೆ ಸಾಗುತ್ತಿರುವಾಗ ಅನಿಕೇತ್ ಮತ್ತು ಮೀರಾ ಮತ್ತೊಮ್ಮೆ ಭೇಟಿಯಾಗಿದ್ದು ಅಂಕಿತ ದೀಪಕ್ ಅವರನ್ನು ರೇಗಿಸಿದ್ದಾರೆ. ಸಿರಿ ಅಂದರೆ ಪಂಚಪ್ರಾಣನ ಎಂದು ಕೇಳಿದ್ದಕ್ಕೆ ದೀಪಕ್ ನಿನ್ನಷ್ಟು ಯಾರೂ ಇಲ್ಲ ಎಂದು ಬಿಡು ಎಂದಿದ್ದಾರೆ. ಈ ಮಾತು ಕೇಳಿ ಅಂಕಿತ ನಕ್ಕಿದ್ದು ಈ ವಿಡಿಯೋ ಈಗ ಸಖತ್ ವೈರಲ್ ಆಗುತ್ತಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಗಿನ್ಸ್ಗಿಂತ ಪಲೇ ಕಮೆಂಟ್ ಮಾಡಿ ಅಗಿಡೋದನ್ನು ಶೇರ್ ಮಾಡಿ.